हाई फ्रेंड्स अस्सलाम वालेकुम वेलकम बैक टू मिन हास वर्ल्ड नानिवत्तु टू टायर ब्लूबेरी केक हेगे माडोदु अंत हेळ्कोड्ता इदीनि अदु ओवन बळसदे ತುಂಬಾನೇ ಈಸಿಯಾಗಿ ಬರ್ತ್ಡೇಗೆ ಹಾಗೆ ವೆಡ್ಡಿಂಗೆಲ್ಲ ನಮಗೆ ಟೂ ಟೈರ್ ಕೇಕ್ ಹೇಗೆ ಈಸಿಯಾಗಿ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಸ್ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ಬೌಲ್ಗೆ ಜರಡಿ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಒಂದೂವರೆ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟನ್ನು ಕ್ಲೀನಾಗಿ ಜರಡಿ ಇಟ್ಕೊಂಡು ಅದರಲ್ಲಿ ಬರೋ ಗಂಟನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ಜರಡಿ ಇಟ್ಕೊಂಡ್ಬಿಟ್ಟು ಅದರ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದರನ್ನು ಎಗ್ ವೈಟ್ ಹಾಗೆ ಎಗ್ ಯೋಕನ್ನ ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಎಗ್ ವೈಟಿಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಬೀಟ್ ಮಾಡ್ಕೊತಿದ್ದಂಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ನಾಲ್ಕು ಟೇಬಲ್ ಸ್ಪೂನು ಅಂದರೆ ಕಾಲು ಕಪ್ಪಷ್ಟು ಸಕ್ಕರೆನ ಎರಡು ಸಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿರೋ ಸಕ್ಕರೆನ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಬಾಕಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಪೂರ್ತಿ ಸಕ್ಕರೆನ ಹಾಕಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಆಗ್ತಿದ್ದಂಗೆ ಹೈ ಸ್ಪೀಡಲ್ಲಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಇವಾಗ ಈ ಥರ ಸ್ಟಿಫ್ ಆಗಬೇಕು ಮೊಟ್ಟೆ ನಾವು ಯಾವ ರೀತಿ ವಿಪ್ಪಿಂಗ್ ಕ್ರೀಮನ್ನು ಸ್ಟಿಫ್ ಆಗಿ ಮಾಡ್ಕೊಳ್ತೀವಿ ಆ ರೀತಿ ಸ್ಟಿಫ್ ಆಗಬೇಕು ಎಗ್ ಯೋಕ್ಗೆ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸು ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನಿಮಿಷ ಬೀಟ್ ಮಾಡ್ಕೊಳ್ತಿದ್ದಂಗೆ ಮುಕ್ಕಾಲು ಕಪ್ ಸಕ್ಕರೆ ಏನಿರುತ್ತೆ ಆ ಸಕ್ಕರೆ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲೋ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ಸಕ್ಕರೆ ಆಗ್ತಿದ್ದಂಗೆ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ಅರಿಶಿನ ಕಲರ್ ಹೋಗಿಬಿಟ್ಟು ಎಲ್ಲನೂ ಒಂದು ಲೈಟಾಗಿ ಎಲ್ಲೋ ಕಲರ್ ಬರೋವರೆಗೂ ಬೀಟ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೀಟ್ ಆಗಿದೆ ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪಾಮ್ ಆಯಿಲ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಮೆಲ್ಟೆಡ್ ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಕೂಡ ಲೋ ಸ್ಪೀಡಲ್ಲಿ ನೀಟಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನಿಮಿಷ ಬೀಟ್ ಮಾಡಿಕೊಂಡು ಬೀಟನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಎಗ್ ವೈಟ್ ಏನಿತ್ತು ಬೀಟ್ ಮಾಡ್ಕೊಂಡಿರೋದು ಅದಕ್ಕೆ ಈ ಎಗ್ ಯೋಕನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆಲೆ ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನಿಲ್ಲಿ ಬ್ಲೂಬೆರಿ ಕ್ರಷನ್ನು ತಗೊಳ್ತಾ ಇದ್ದೀನಿ ಇವಾಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬ್ಲೂಬೆರಿ ಕ್ರಷನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದೇ ರೀತಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಬರಬೇಕು ನಾನಿಲ್ಲಿ 8 ಇಂಚಿಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ಹಾಗೆ 6 ಇಂಚಿಂದೊಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ 6 ಇಂಚಿನ ಟಿನ್ಗೆ ಅರ್ಧ ಭಾಗದಷ್ಟು ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಕಿರೋ ಬ್ಯಾಟರನ್ನು 8 ಇಂಚಿನ ಪ್ಯಾನ್ಗೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಎರಡು ಸಲ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಇಡ್ಲಿ ತಪ್ಪಲೆ ಹಾಗೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೊಂದು ಸ್ಟ್ಯಾಂಡ್ ಇಟ್ಕೊಂಡು ಉಪ್ಪೇನು ಹಾಕಿಲ್ಲ ಮರಳು ಹಾಕಿಲ್ಲ ಹಾಗೆ ಅದರಲ್ಲಿಟ್ಟು ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡೋಣ ಬೇಕಾದಮೇಲೆ ಹೇಳ್ತೀನಿ ನಾನಿಲ್ಲಿ 6 ಇಂಚಿನ ಟಿನ್ ಇಟ್ಟಿದ್ದೆಲ್ಲ ಅದು ಬೇಕಾಗುವಷ್ಟರೊಳಗೆ 25 ನಿಮಿಷ ಆಗಿತ್ತು
ಇದನ್ನು ಬೆಂದಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಟೂತ್ ಪಿಕ್ ಅಥವಾ ಕತ್ತಿ ಸಹಾಯದಿಂದ ಈ ಥರ ಚುಚ್ಚಿ ನೋಡಿ ಅದರಲ್ಲೇನು ಅಂಟಿಲ್ಲ ಅಂತಂದರೆ ನೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು 6 ಇಂಚಿನಿಂದ ಕೇಕನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಹೈಟಿಗೆ ಸಿಕ್ಕಿದೆ ಹಾಗೆ ತುಂಬ ಕೂಡ ಸಾಫ್ಟ್ ಆಗಿದೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ ಮೊಟ್ಟೆ ಸ್ಪೆಂಡ್ಲೇನು ಬರ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಇದು 8 ಇಂಚಿನ ಟಿನ್ನಲ್ಲಿ ಏನು ಕೇಕನ್ನು ಇಟ್ಟಿದ್ವಿ ಅದು ಬೇಯಿಸೋಳಗೆ 45 ನಿಮಿಷ ಆಗಿತ್ತು ಇವಾಗ ಇದು ನೀಟಾಗಿ ಬೆಂದಿದೆ ಇದನ್ನು ಕೂಡ ಟಿನ್ನಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬಟರ್ ಪೇಪರನ್ನೆಲ್ಲ ಏನು ಹಾಕಿದ್ವಿ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಎಷ್ಟು ಹೈಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೈಟು ಕೂಡ ಆಗಿದೆ ಸಾಫ್ಟ್ ಕೂಡ ಆಗಿದೆ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅನಿಸ್ಬೋದು ಏನಿದು ಎರಡು ಎರಡು ಕಲರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಮಾಡಿರೋ ಕೇಕ್ ಯಾವತ್ತು ನಾವು ಬೇಕ್ ಓವನಲ್ಲಿ ಯಾವ ಥರ ಬೇಕ್ ಮಾಡ್ತೀವಿ ಅದೇ ರೀತಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಇವಾಗ ಕೇಕನ್ನು ಪೂರ್ತಿ ತಣ್ಣಗಾಕಿ ಬಿಡೋಣ ಅಷ್ಟರೊಳಗೆ ವಿಪ್ಪಿಂಗ್ ಕ್ರೀಮನ್ನು ಬೀಟ್ ಮಾಡ್ಕೊಳ್ಳೋಣ ನಾನಿಲ್ಲಿ 2 ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೀಟ್ ಮಾಡ್ಕೊಳ್ತಿದ್ದಂಗೆ ಈ ಥರ ಸ್ಟಿಫ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಈ ಥರ ಹುಕ್ ಸ್ಟೇಜ್ ಬರಬೇಕು ಈ ಥರ ಎತ್ತಿದ ತಕ್ಷಣ ಬೀಳಬಾರ್ದು ನಾವು ಕೊಡ್ವಿದ್ರೂ ಸಹ ಬೀಳಬಾರ್ದು ಅಷ್ಟು ಗಟ್ಟಿಯಾಗಿ ಸ್ಟಿಫ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಳಿ ಇವಾಗ ನಾನು ಅದರಿಂದ ಅರ್ಧ ಭಾಗವನ್ನು ತೆಗೆದಿಟ್ಕೊಂಡು ಬಾಕಿ ಇರೋ ಅರ್ಧ ಭಾಗಕ್ಕೆ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೆಲ್ ಕಲರ್ನ ಯೂಸ್ ಮಾಡಿದ್ದೀನಿ ಪಿಂಕ್ ಕಲರು ನಾನಂದರೆ ಬ್ಲೂಬೆರಿ ಕಲರ್ ಇರಲಿಲ್ಲ ಪರ್ಪಲ್ ಕಲರ್ ಹಾಕ್ಕೊಳ್ಬೇಕಿತ್ತು ನಾನಿಲ್ಲಿ ಒಂದು ಟರ್ನ್ ಟೇಬಲ್ ಮೇಲೆ ಒಂದು ಕೇಕ್ ಬೇಸನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಕೇಕ್ ಆ ಕಡೆ ಈ ಕಡೆ ಮೂವ್ ಆಗದೆ ಇರೋದಕ್ಕೋಸ್ಕರ ಈ ಥರ ಮಾಡೋದು ಇವಾಗ ಇದಕ್ಕೆ ಶುಗರ್ ಸಿರಪನ್ನು ಹಾಕ್ಕೊಳ್ಬೇಕು 3 ಲೇಯರಾಗಿ ಕೇಕನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಶುಗರ್ ಸಿರಪನ್ನು ನಾನು 3/4 ಕಪ್ ಸಕ್ಕರೆಗೆ 1 ಕಪ್ ಅಷ್ಟು ನೀರು ಹಾಕ್ಕೊಂಡು ಅದು ಕುದಿಯುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಬ್ಲೂಬೆರಿ ಕ್ರಷನ್ನು ಹಾಕ್ಕೊಂಡು ಅದನ್ನು ಕೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ಅದರಿಂದ ಚೆನ್ನಾಗಿ ವೆಟ್ ಮಾಡ್ಕೊಳ್ಳಿ ಅದರ ನಂತರ ಈ ಥರ ನಾವೇನು ಕ್ರೀಮ್ ಬೀಟ್ ಮಾಡ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಬ್ಲೂಬೆರಿ ಕ್ರಷನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಐಸಿಂಗ್ ನೀಫ್ ಏನಾದರೂ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಮನೇಲಿ ಯಾವ ಕತ್ತಿ ಯೂಸ್ ಮಾಡ್ತೀವಿ ಸಣ್ಣದ ಚಾಕು ಇರುತ್ತಲ್ಲ ಅದರಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ನೆಕ್ಸ್ಟ್ ಲೇಯರ್ ಕೇಕ್ ಕೂಡ ಇಟ್ಕೊಂಡು ಸೇಮ್ ಮೆಥಡನ್ನೇ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಕೇಕನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಕ್ರಮ್ ಕೋಟ್ ಮಾಡಿಬಿಟ್ಟು ಒಂದು 15-20 ನಿಮಿಷದವರೆಗೂ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇವಾಗ ಹಾಗೆ 6 ಇಂಚಿನ ಬೇಸಿನ ತೊಗೊಂಡ್ಬಿಟ್ಟು ಅದಕ್ಕೂ ಕೂಡ ಕೇಕ್ ಸ್ಪಾಂಜನ್ನು ಇಟ್ಟು ಅದೇ ಸೇಮ್ ಮೆಥಡನ್ನು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಾತ್ರ ನಾನು ವೈಟ್ ಕಲರ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಕಲರ್ ಬಳಸಿಲ್ಲ ಸೊ ಇದನ್ನು ಕೂಡ ಸೇಮ್ ಮೆಥಡಲ್ಲಿ ಮಾಡ್ಕೊಳ್ತೀನಿ ಆಮೇಲೆ ತೋರಿಸ್ತೀನಿ ಇದನ್ನು ಕೂಡ ಅದೇ ರೀತಿ ಕ್ರಮ್ ಕೋಟ್ ಮಾಡಿಬಿಟ್ಟು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇವಾಗ ಇದನ್ನು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟ ನಂತರ ಸೆಕೆಂಡ್ ಲೇಯರು ಕೋಟಿಂಗ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ನಾನು ATM ಕಾರ್ಡ್ ಇಟ್ಕೊಂಡು ನೀಟಾಗಿ ಐಸಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಸ್ಕ್ರೇಪರ್ ಇರಲಿಲ್ಲ ಹಾಗಾಗಿ ಇವಾಗ 2 ಕೇಕನ್ನು ಈ ಥರ ಮಾಡಿ ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾವು 2-tier ಕೇಕ್ ಮಾಡುವಾಗ ಯಾವತ್ತು ಒಂದು ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ಕೇಕು ನೀಟಾಗಿರುತ್ತೆ ಸೊ ನಾನಿಲ್ಲಿ ಒಂದು ಸ್ಕ್ಯೂರ್ ತೊಗೊಂಡ್ಬಿಟ್ಟು ಕೇಕ್ ಯಾವ ಹೈಟ್ ಇದೆ ಆ ಹೈಟಲ್ಲಿ ಕಟ್ ಮಾಡಿಕೊಂಡು 3 ಪೀಸನ್ನು ಈ ರೀತಿ ಕೊಡ್ತಾ ಇದ್ದೀನಿ ಕೇಕಿನ ಮಧ್ಯಭಾಗದಲ್ಲಿ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇಡೋದ್ರಿಂದ ನಾವು ಮೇಲೆ ಇಡೋವಂಥ ಕೇಕು ಮೂವ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಇಡೋದು ನಿಮ್ಮ ಹತ್ರ ಈ ಥರ ಸ್ಕ್ಯೂರ್ ಇಲ್ಲ ಅಂತ ಅಂದರೆ ಸ್ಟ್ರಾ ಬರುತ್ತಲ್ವಾ ಜ್ಯೂಸ್ ಎಲ್ಲ ಕುಡಿ ಆ ಸ್ಟ್ರಾನ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ ಇದೇ ರೀತಿ ಇಟ್ಟು ಅದರ ಮೇಲೆ ಕೇಕನ್ನು ಇಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಈ ಥರ ರಿಬ್ಬನ್ ತೊಗೊಂಡಿದ್ದೀನಿ ಸ್ಟೈನ್ ರಿಬ್ಬನ್ನು ಇದರಿಂದ ಬಾರ್ಡರ್ ಕೊಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಡಿಸೈನ್ ಬರುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಡಿಸೈನ್ ಮಾಡೋದನ್ನು ತೋರಿಸಿಲ್ಲ ಸೊ ಇದೇ ರೀತಿ ಮಾಡಿದ ನಂತರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಇನ್ನೂ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ ಇನ್ಶಾಅಲ್ಲಾ ನೆಕ್ಸ್ಟ್ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಅಸ್ಸಲಾಮು ಅಲೈಕುಮ್ ಬಾಯ್